ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ರಾಜವಾಳ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಕೃಪಾ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಸನ್ಮಾನ್ಯ ನರಸಿಂಹನಾಯಕ ರಾಜುಗೌಡ, ಮಾಜಿ ಶಾಸಕರು ಸುರಪುರ ಇವರ ಪ್ರೀತಿಯ ಸಹೋದರರಾದ ಹನುಮಂತ ನಾಯಕ, ಬಬ್ಲುಗೌಡ ಅವರು ರಾಜವಾಳ ಗ್ರಾಮಕ್ಕೆ ಆಗಮಿಸಿದ್ರು. ಗುರು ಹಿರಿಯರಿಂದ ಪೂಜೆ ನೆರವೇರಿಸುವ ಮೂಲಕ ರಿಬನ್ ಕಟ್ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಬಬ್ಲುಗೌಡ ಅವರು ಕಬಡ್ಡಿ ಪಂದ್ಯಾವಳಿಗಳಿಗೆ ಪ್ರಥಮ ಬಹುಮಾನವಾಗಿ 25,000 ರು, ಎರಡನೇ ಬಹುಮಾನ 20,000 ಬಿಜೆಪಿ ಮುಖಂಡರಾದ ಬಿಎಂ ಅಳ್ಳಿ ಕೋಟೆ ಅವರು ನೀಡಿದ್ರು. ಅನೇಕ ಬಿಜೆಪಿ ಮುಖಂಡರು ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಪಂದ್ಯಾವಳಿಗಳು ಪ್ರಾರಂಭವಾಗುವಂತೆ ಮಾಡಿದ್ದಾರೆ. ಈ ಕಬಡ್ಡಿ ಪಂದ್ಯಾವಳಿಗಳನ್ನು ಕುರಿತು ಬಬ್ಲುಗೌಡ ಅವರು ಕಬಡ್ಡಿ ಪಂದ್ಯಾವಳಿ ಕಮಿಟಿಯವರಿಗೆ ಪಂದ್ಯಾವಳಿಗೆ ಆಗಮಿಸುವ ಎಲ್ಲ ತಂಡಗಳಿಗೆ ಯಾವುದೇ ರೀತಿಯ ಕುಂದು ಕೊರತೆಗಳಾಗದಂತೆ ಜಗಳವಾಗದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಹಲವು ಸಲಹೆ ಸೂಚನೆಗಳನ್ನು ನೀಡಿದರು. ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು 25 ಹೆಚ್ಚು ತಂಡಗಳು ಆಗಮಿಸಿ ಭಾಗವಹಿಸಿದ್ವು. ಯಾವುದೇ ರೀತಿಯ ತೊಂದರೆಯಾಗದಂತೆ, ಅಡಚಣೆಯಾಗದಂತೆ ಎಚ್ಚರ ವಹಿಸಿ ಅಚ್ಚುಕಟ್ಟಾಗಿ ಭಾಗವಹಿಸಿದ್ವು. ಹುಣಸಿಯಾಳ ತಂಡ ಪ್ರಥಮ ಸ್ಥಾನ ಪಡೆದು ಟ್ರೋಫಿ ಹಾಗೂ ನಗದು ಬಹುಮಾನ ಪಡೆದರು. ದ್ವಿತೀಯ ಬಹುಮಾನ ಹಾಗೂ ತೃತೀಯ ಬಹುಮಾನ ತಂಡಗಳು ಪಡೆದಿದ್ದಾರೆ. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಬಬ್ಲುಗೌಡ, ಬಿಎಂ ಅಳ್ಳಿಕೋಟೆಯವರು, ರಾಜವಾಳದ ಸಮಸ್ತ ಗ್ರಾಮಸ್ಥರು, ಕಮಿಟಿಯವರು, ಪೊಲೀಸ್ ಇಲಾಖೆಯವರು, ರೆಫ್ರಿಯವರು, ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ್ದ ತಂಡದ ಆಟಗಾರರು ಉಪಸ್ಥಿತರಿದ್ದರು. ವರದಿ ಹುಲಿಗೇಶಿಯನ್, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಅವ್ರ ಕೂಡ ನಕ್ಕೊಂತ ಆಡ್ಕೊಂತ ಹೋಗ್ತಿದ್ವಿ. ಸಾಯಂಕಾಲವರೆಗೂ ಅವ್ರ ಕೂಡನೆ ಇರ್ತಿದ್ದೆ. ಸಂಜೆ ಮಾಡಿ ಮತ್ತೆ ಅವ್ರಿಗೆ ಊರಿಗೆ ಬಿಟ್ಟು ಮತ್ತೆ ಊಟ ಮಾಡ್ಕೊಂಡು ಇಲ್ಲಿಂದ ಊರಿಗೆ ಹೋಗುವಂತ ಕೆಲಸ ಮಾಡ್ತಿದ್ವಿ. ಎಲ್ಲಾ ತಾಯಂದ್ರು ಅಷ್ಟು ಪ್ರೀತಿ ವಿಶ್ವಾಸದಿಂದ ಇದ್ರು. ಮತ್ತೆ ನಮಗ್ ಮೊದಲಿನ ನೆನಪು ಬರ್ತದ, ಶಾಂತಗೌಡ ಜಂಪ್ ಮಾಡಕ್ ಮೊದಲ ಅವನೇ ಇದ್ದ. ನಾಲ್ ತೋಡ್ದಾಗ ಒಬ್ಬ ಇದ್ದ, ಅವನ ಹೆಸರೇನೈತಲ್ಲ ವಸ್ತ್ರದ, ಅವನ್ನ ಜಗಳಬಾಯಾಗ ನೋಡಿದ್ದೆ ನಾನು. ಅದಾಗಿಂದ ನಮ್ ಶಾಂತ ನೋಡಿದೆ. 7 ಮಂದಿ ನಿಂತಿರ್ತಿದ್ರು, ಹಿಂಗೋಗಿ ನೀ ಹಿಡಿಬೇಕಂತ ಹೋದ್ರ ಯಾರಿಗೂ ತೆಲಿಗೆ ಸತಿ ಕಾಲತ್ಲಾರ್ದಂಗ ಜಿಗದ್ ಬಂದು ಮುಟ್ಟಂತ ಕೆಲಸ ಮಾಡ್ತಿದ್ದ. ಅಂದ್ರ ಅಂತಂತ ಪ್ಲೇಯರ್ಗಳು ನಮ್ಮ ಹಳ್ಳಿಯಾಗಿದ್ರು. ನಾನು ರಾಜವಾಡದಾಗ ಕಬಡ್ಡಿ ಕಲಿಬೇಕಾದ್ರೆ ರಾಜವಾಡದವ್ರು ಕೂಡ ಬಹಳ ಸರಿ ಆಡಿನ್ ನಾನು. ಒಮ್ಮೆ ನನಗೆ ಈಗಾದ್ರೂ ನೆನಪದ, ಊರಾಗ ಇಟ್ಟಿದ್ವಿಲ್ಲ, ಅಲ್ಲಿ ಮಳೆ ಬಂದಿತ್ತು. ಮಳೆ ಬಂದಿತ್ತು, ಮಳೆ ಬಂದಂತ ಸಮಯದಾಗ ರಾಡ್ಯಾಗ ಕಬಡ್ಡಿ ಆಡಿದ್ದೆ ನಿಮ್ ಕೂಡ. ಅವಾಗ ಮೊದಲು ಬೇರೆ ಚಟ ಇತ್ತಲ್ಲ, ಹಿಂಗಿರ್ಲಿಲ್ಲ. ಅವಾಗ ಅಲಂಸಾರದವ್ರ ಚಟ ಇತ್ತು, ಕುಂತು ಬಂದ್ರೆ ಡೈವ್ ಹೋಗೋದು ಬಿಡೋದು ಹಂಗೆ ಕಾಲಿಗೆ.